ಇತಿಹಾಸವೇ ಮೈಸೂರು ಅರಮನೆಗೂ ದಸರಾ ಆಚರಣೆಗೂ ಇದೆ. ಅರಮನೆಯ ಬಹುದೊಡ್ಡ ಆಕರ್ಷಣೆಯಾದ ಸಿಂಹಾಸನಕ್ಕಂತೂ ಎಲ್ಲಿಲ್ಲದ ವಿಶೇಷ ಮಹತ್ವ. ಅದಕ್ಕಿರೋ ಪರಂಪರೆಯೇ ನಮ್ಮ ಹೆಮ್ಮೆಯ ಪ್ರತೀಕ. ಹೇಳಿದ ಹಾಗೆ ಮೈಸೂರು ದಸರಾ ಅಂದ್ರೆ ಮೈಸೂರು ರಾಜಮನೆತನದ ಪರಂಪರೆಯಿಂದ ಬಿಡಿಸಿ ನೋಡೋಕೆ ಸಾಧ್ಯವೇ ಇಲ್ಲ. ಮೈಸೂರು ದಸರೆಯ ವಿಶ್ವವಿಖ್ಯಾತಿಗೆ ಅದಕ್ಕಿರೋ ರಾಜಸರಿಗೆ ಕಾರಣ. ಹಾಗಾಗಿಯೇ ದಸರೆಯ ಪುರಾತನ ವೈಭವದ ಪ್ರತೀಕಗಳಲ್ಲೊಂದಾದ ಖಾಸಗಿ ದರ್ಬಾರ್ ಅಷ್ಟೊಂದು ಮಟ್ಟಿಗೆ ಜನಾಕರ್ಷಣೆಯ ಸಂಗತಿಯಾಗುವುದು, ಆ ಸಿಂಹಾಸನ ಬೆರಗುಗೊಳಿಸುವುದು. ಶತಮಾನಗಳಿಗೂ ಹೆಚ್ಚಿನ ಭವ್ಯ ಇತಿಹಾಸವನ್ನ ಮೈಸೂರು ದಸರಾ ಆಚರಣೆ ಹೊಂದಿದೆ. ಸಹಜವಾಗಿಯೇ ಮೈಸೂರು ದಸರಾ ಆಚರಣೆಗೆ ಅದರದ್ದೇ ಆದ ಭವ್ಯತೆ, ಪರಂಪರೆಯ ಸೊಗಡು ಸೊಗಸು ಇದೆ. ವಿಜಯನಗರ ಅರಸರ ವಿಜಯದ ದ್ಯೋತಕವಾಗಿ ಆರಂಭವಾದ ದಸರಾ ಆಚರಣೆ ಮೈಸೂರು ಒಡೆಯರ ಕಾಲದಲ್ಲೂ ಮುಂದುವರೆದಂತ ಹಾಗಾಗಿ ಅದು ಪರಂಪರೆಯ ಮುಂದುವರಿಕೆ. ಅದೇ ರೀತಿ ಖಾಸಗಿ ದರ್ಬಾರ್ನಲ್ಲಿ ಶೋಭಿಸೋ ರತ್ನಖಚಿತ ಸಿಂಹಾಸನ ಮೈಸೂರು ರಾಜಮನೆತನದ ಪರಂಪರೆಯ ಮತ್ತು ವೈಭವದ ಪ್ರತೀಕ. ಖಾಸಗಿ ದರ್ಬಾರ್ ಹೇಗಿರುತ್ತೆ ಅಂದ್ರೆ ಮಹಾರಾಜರ ಆಳ್ವಿಕೆಗೆ ಮರಳಿ ಏನು ಅನ್ನೋ ಹಾಗೆ. ಅವತ್ತಿನ ಒಡ್ಡೋಲಕದ ವೈಭವವನ್ನೇ ಮರಳಿ ಕಣ್ಣಿಗೆ ಕಟ್ಟುವಂತೆ ಮಾಡುವುದು ಆ ಸಿಂಹಾಸನ. ದಂತದಿಂದ ಅಲಂಕರಿಸಿ ಚಿನ್ನ ಬೆಳ್ಳಿಯ ಹೊದಿಕೆಗಳಿಂದ ಮತ್ತು ರತ್ನಗಳಿಂದ ಅಲಂಕರಿಸಿದ ಸಿಂಹಾಸನ ಇದು. ಪಾಂಡವರ ಕಾಲತೆಂಬ ಕಥೆಯನ್ನು ತನ್ನೊಂದಿಗೆ ಉಳಿಸಿಕೊಂಡಿರುವ ಸಿಂಹಾಸನ ಇದು. ಬಾಳಿಯ ದಿಂಬ ಮತ್ತು ಚಿನ್ನದ ಮಾವಿನ ಗಿಲೆಗಳಿಂದ ಅಲಂಕೃತವಾಗಿದೆ. ಛತ್ರಿಯ ತುದಿಯಲ್ಲಿ ಒಡವೆಗಳಿಂದ ಅಲಂಕರಿಸಲಾದ ಪಕ್ಷಿ. ಛತ್ರಿಯ ಸುತ್ತಲೂ ಮುತ್ತಿನ ಅಂಚುಗಳಿವೆ. ಪೂರ್ವರೂಪದ ಆಸನವಿದ್ದು ಸಿಂಹಾಸನವನ್ನು ಹತ್ತುವ ಎರಡು ಕಡೆಗಳಲ್ಲಿ ಸ್ತ್ರೀ ಪುತ್ಥಳಿಗಳಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು, ವಿಜಯದ ಸಂಕೇತದ ನಾಲ್ಕು ಸಿಂಹಗಳನ್ನು ಇದು ಒಳಗೊಂಡಿದೆ. ಮೂರು ಕೋಣಗಳಲ್ಲೂ ರಾಕ್ಷಸ ಶರೀರ, ಎರಡು ಕುದುರೆಗಳು ಮತ್ತು ನಾಲ್ಕು ಹಂಸ ಪಕ್ಷಿಗಳನ್ನ ಇಡಲಾಗಿದೆ. ದೇವತೆಗಳ ಚಿತ್ರಗಳು, ಸ್ವಸ್ತಿಕ ಆಕೃತಿ ಮತ್ತು ಮುತ್ತಿನ ಹಡಗಿನ ಮೇಲಿನ ಗುಡಾರದ ಚಿತ್ರಣವಿದೆ. ಸಿಂಹಾಸನದ ಛತ್ರಿಯ ಮೇಲೆ 96 ಸಾಲುಗಳಲ್ಲಿ ಸಂಸ್ಕೃತ ಶ್ಲೋಕವಿದೆ. ಹೀಗೆ ಒಂದು ಪರಂಪರೆಯನ್ನೇ ಮೆರೆಯೋದರ ಪ್ರತೀಕವಾಗಿ ಈ ಸಿಂಹಾಸನ ನಮ್ಮೆದುರು ನಿಲ್ಲುತ್ತೆ. ಶತಮಾನಗಳ ಇತಿಹಾಸವಿರೋ ವೈಭವದ ಕಥೆ ಇದರ ಮೂಲಕ ಇವತ್ತಿನ ಮನಸ್ಸುಗಳವರೆಗೂ ಬಂದು ಮುಟ್ಟುತ್ತೆ. ದಸರಾ ಶುರುವಾಗಿದೆ, ಖಾಸಗಿ ದರ್ಬಾರ್ ಕೂಡ ಆರಂಭಗೊಂಡಿದೆ. ಶತಮಾನಗಳಷ್ಟು ಹಳೆಯ ವೈಭವ
ಮತ್ತೆ ಮೈಸೂರನ್ನ ಆಳ್ತಾ ಇದೆ. ದೊಡ್ಡ ಪರಂಪರೆಯೊಂದರ ಹೆಮ್ಮೆ ಹೆಚ್ಚುಗಾರಿಕೆ ಅಂದ್ರೆ ಇದೇ ಅಲ್ವಾ? ಇದೇ ಇವತ್ತಿನ ಜನಶ್ರೀ ಫೋಕಸ್. ಈಗ ನ್ಯೂಸ್ ಟೈಮ್.